ಸುವರ್ಣ. ಈತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇದು ಲವ್ ಆಯ್ತಾ? ಪ್ರೀತಿ ಎಷ್ಟೊಂದು ಮುಂದುವರೆದಿದ್ದಾಳೆ ಅಂತ ಗೊತ್ತಾ ಶಶಾಂಕ್ ನಿನಗೆ? ಅವಳನ್ನು ಹೀಗೆ ಬಿಟ್ರೆ ನಮ್ಮೆಲ್ಲರ ತಲೆ ಮೇಲೆ ಬಂದು ಕೂತ್ಕೋತಾಳೆ. ಸರಿ ಆಯ್ತು ಬಿಡು. ಒಂದ್ಸರಿ ನೋಡಿದ್ದಕ್ಕೆ ಈ ರೀತಿಯೆಲ್ಲ ಮಾತಾಡಬಾರ್ದು. ಇನ್ನೂ ಅಬ್ಸರ್ವ್ ಮಾಡು. ನೀನು ಅನ್ಕೊಂಡಿರೋದೇ ನಿಜ ಆದರೆ ಆಮೇಲೆ ನೋಡೋಣ. ಅಭಿ ಏನೋ ಹುಡುಗ, ಏನೇ ಮಾಡಿದ್ರು ನಡೆಯುತ್ತೆ. ಆ ಪ್ರೀತಿ ಏನೋ ಮಸ್ಲತ್ ಮಾಡ್ತಾ ಇದ್ದಾಳೆ. ಆದ್ರೆ ಅದ್ಯಾವುದು ಅಭಿಗೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ಲವ್ ಅನ್ಕೊಂಡು ಹಳ್ಳಕ್ ಬೀಳ್ತಾ ಇದ್ದಾನೆ. ಅವಳು ಏನೂ ಇಲ್ದೇ ಇರೋಳು ನಾಳೆ ಈ ಮನೆಗೆ ಸೊಸೆ ಆಗಿ ಬಂದು ಮೆರೀತಾಳೆ. ನಿಮ್ಮಪ್ಪ ನನ್ನನ್ನು ಸೊಸೆ ಮಾಡ್ಕೋಬೇಕಾದ್ರೆ ಲೆವೆಲ್ ಇರಬೇಕು, ಅಂತಸ್ತಿರಬೇಕು ಅಂತ ಎಲ್ಲ ನೋಡಿದ್ರು. ಈಗ ಪ್ರೀತಿ ಅಬ್ಬಿನ ಹಳ್ಳಕ್ಕೆ ಬೀಳಿಸ್ಕೊಂಡು ಈ ಮನೆಗೆ ಸೊಸೆ ಆಗಿ ಬರ್ತೀನಿ ಅಂತ ಮಾವನ ಆಪೋಸಿಟ್ ಬಂದು ನಿಂತ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ. ಪಾಪ ಮಾವ ಅಚ್ಚುತಂಕಲ್ ಮುಖ ನೋಡಿಕೊಂಡು ಸೋಲ್ಲೇಬೇಕಾಗುತ್ತೆ. ಆದ್ರೆ ಅದು ಸರಿ ಅಲ್ಲ. ದಿಸ್ ಇಸ್ ನಾಟ್ ರೈಟ್ ಶಶಾಂಕ್. ಈಗಲೇ ಏನಾದರೂ ರಿಯಾಕ್ಟ್ ಮಾಡು ಶಶಾಂಕ್. ಆ ಪ್ರೀತಿ ನಿಜವಾಗ್ಲೂ ನಮಗೆ ತೊಂದರೆ ಆಗೇ ಆಗ್ತಾಳೆ. ಅವಳು ಸರಿ ಇಲ್ಲ. ಹೇಗಾದರೂ ಮಾಡಿ ಅವ್ರನ್ನ ಔಟ್ ಹೌಸ್ ಇಂದ ಆಚೆ ಹಾಕಬೇಕು. ಏನ್ ಶಾಲು ಅಭಿ, ಮಾತಾಡ್ಬೇಕಿತ್ತು.
ಮೊದಲು ಸಾರಿ, ನೀವಿಬ್ರು ಮಾತಾಡ್ತಿದ್ದು ಹೊರಗೆ ತನಕ ಕೇಳಿಸ್ತಿತ್ತು, ನಾವಿಬ್ರು ಕೇಳಿಸ್ಕೊಂಡು. ಏನಿದು ಶಾಲು, ನಾನೇನು ಬೇಕು ಅಂತ ಕೇಳಿಸ್ಕೊಳ್ಲಿಲ್ಲ. ಈ ವಿಷಯ ನನಗೂ ಸಂಬಂಧಪಟ್ಟಿದ್ದೆ. ನಿಮ್ಮಿಬ್ಬರಿಗೆ ಹೇಗೆ ಇವನ ಬಗ್ಗೆ ಡೌಟ್ ಇತ್ತು, ನನಗೂ ಹಾಗೆ ಇತ್ತು. ನಾನು ಅಭಿ ಹತ್ರ ಕೇಳಿದ್ದೀನಿ, ಅವನ ಹತ್ರ ಏನೂ ಇಲ್ಲ ಅಂತ ಹೇಳಿದಾನೆ. ಕಳ್ಳ ಯಾರು ತನ್ನ ಕಳ್ಳ ಅಂತ ಒಪ್ಕೊಳ್ಳಲ್ಲ. ಕೇಳಿದ್ರೆ ಇಲ್ಲ ಅಂತಾನೆ ಹೇಳೋದು. ಅವನು ನನ್ನ ಹತ್ರ ನೇರವಾಗೇ ಇದ್ದಾನೆ, ನನಗೆ ಗೊತ್ತಿದೆ. ಅದಕ್ಕೆ ನೀವು ಪ್ರೀತಿ ಬಗ್ಗೆ ಅನ್ಕೊಂಡಿರೋದು ಕೂಡ ತಪ್ಪು. ಹಾಗಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ಆ ಪ್ರೀತಿ ಒಳಗೊಳಗೆ ಏನೋ ಮಾಡ್ತಾ ಇದ್ದಾಳೆ, ಅದು ನಮ್ಮ ಅಭಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಅರ್ಥ ಆಗ್ತಿಲ್ಲ ಅಂದ್ರೆ ಏನರ್ಥ? ಅದಕ್ಕೆ ನಂದೇನು ಏನು ಗೊತ್ತಾಗದೆ ಇರೋ ಭಯ ಸರ್. ಯಾಕೆ ಪಾಪ ಪ್ರೀತಿನ ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದೀರಾ? ಪ್ರೀತಿನ ಈ ಮನೆಯಿಂದ ಓಡಿಸೋ ಆಲೋಚನೆ ನಿಮಗೆ ಯಾಕೆ ಬಂತು? ಅದಕ್ಕೆ ಅವತ್ತು ನನ್ನ ಎಂಗೇಜ್ಮೆಂಟ್ ಮುರಿದ್ಬಿದ್ದಿದ್ದಕ್ಕೆ ಕಾರಣ ಪ್ರೀತಿನೋ ಅಥವಾ ಸಿಂಧುನೋ ಅನ್ನೋದನ್ನ ಆಲೋಚನೆ ಮಾಡಿ ನೋಡಿ. ಸಿಂಧು ಅವರಿಬ್ರು ಒಂದೇ ರೂಮ್ಗೆ ಯಾಕೆ ಬಿಟ್ಲು? ಏನ್ ಅರ್ಥ ಅದ್ರದ್ದು ನೋಡಿ ಅತ್ಗೆ, ನನ್ನ ಫ್ರೆಂಡ್ಗೆ ಎಂಗೇಜ್ಮೆಂಟ್ ಆಗಿದೆ, ಅವನು ಈ ಥರ ಮಾಡಕ್ಕೆ ಸಾಧ್ಯನೇ ಇಲ್ಲ, ಅವನ್ನ ನಾನು ನಂಬ್ತೀನಿ. ಪ್ರೀತಿನ ನಾವೆಲ್ಲರೂ ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀವಿ, ಅವಳ ಮೇಲೆ ಎಲ್ರಿಗೂ ನಂಬಿಕೆ ಇದೆ. ಅದಕ್ಕೆ ಎಂಗೇಜ್ಮೆಂಟ್ ಮುರಿದ್ಬಿದ್ರು ಅಪ್ಪ ನಮ್ಮವರಿಗೆ ಸಪೋರ್ಟ್ ಮಾಡಿದ್ದು. ನನಗೂ ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಮೊದಲು ಸಿಂಧುಗೆ ಬುದ್ಧಿ ಹೇಳೋದು ಒಳ್ಳೇದು. ಅದಕ್ಕೆ ಬೇಜಾರಾಗ್ಬೇಡಿ, ಚಿಕ್ಕವರಾಗ್ಬಿಟ್ಟು ನಾವು ನಿಮಗೆ ಇದೆಲ್ಲ ಹೇಳ್ತಿದ್ದೀವಿ ಅಂತ, ಆದರೆ ಸತ್ಯ ಗೊತ್ತಿದ್ದೆ ಇದೆಲ್ಲ ಮಾತಾಡ್ತಿರೋದು ಅಷ್ಟೆ. ನೋಡಿದ್ರೆ ಶಶಾಂಕ್ ಅವ್ರ ಕೊಬ್ಬು. ರಜು, ನನಗೂ ಗೊತ್ತು ಇದು ಸಿಂಧುದೇ ಪ್ರಾಬ್ಲಮ್ ಅಂತ. ಇದನ್ನು ಕೆದಕಕ್ಕೆ ಹೋದ್ರೆ ನಿನ್ನ ಹೆಸರು ಹಾಳಾಗತ್ತೆ. ಅವಳು ನೇರವಾಗಿ ಏನೇ ಮಾಡಿದ್ರು ಸರಿ, ಇಷ್ಟು ದುಡ್ಡು ಪೆಟ್ಟು ಕೊಟ್ಟಿದ್ದಾಳೆ ನಮ್ಮ ಮನೆಯವ್ರಿಗೆ, ಅದು ತಪ್ಪು. ಸುಳ್ಳು ಹೇಳಿ ನಮ್ಮೆದುರಿಗೆ ನಾಟಕ ಆಡೋಳಿಗೆ ಪ್ರೀತಿನ ಅಭಿ ಫ್ರೆಂಡ್ನ ಒಂದೇ ರೂಮಲ್ಲಿ ಸೇರಿಸಿ ಅವ್ರಿಗೆ ಕೆಟ್ಟ ಹೆಸರು ಬರಲಿ ಅಂತ ನಾಟಕ ಆಡೋಕ್ಕಾಗಲ್ವಾ? ಅದು ನಿನಗೂ ಗೊತ್ತು, ತಂಗಿ ಅಂತ ಸಪೋರ್ಟ್ ಮಾಡಬೇಡ, ಇದನ್ನು ಇಲ್ಲಿಗೆ ಬಿಟ್ಬಿಡು. ಅರ್ಥ ಆಯ್ತಾ? ನೋಡು, ನಿಂದು ಪ್ರೀತಿ ಬಿಹೇವಿಯರ್ ನೋಡಿದ್ರೆ ಯಾರಿಗಾದರೂ ಅನುಮಾನ ಬಂದೇ ಬರುತ್ತೆ. ಇನ್ನೂ ಈ ಥರ ಎಲ್ಲ ಆಡಿ ಇದನ್ನೆಲ್ಲ ಹಾಳು ಮಾಡ್ಕೊಂಬಿಡ, ಯೋಚನೆ ಮಾಡಿ ನಿರ್ಧಾರ ತಗೋ.
ಪ್ರೀತಿ ತಿಂಡಿನ ತಟ್ಟೆಗೆ ಹಾಕೋಡು ನಾನು ಟಿವಿ ನೋಡ್ಕೊಂಡು ತಿಂಡಿ ತಿಂತೀನಿ ಪ್ರೀತಿ ನೋಡು ಫಸ್ಟ್ ತಿಂಡಿನ ತಗೊಂಡು ನಿನಗೆ ನನಗೆ ಕೊಟ್ಟು ಆಮೇಲೆ ಹೋಗಿ ಅವ್ರಿಗೆ ಕೊಡ್ತಾರೆ ಆಯ್ತಾ ಬಟ್ ಫಸ್ಟ್ ನಿನಗೆ ಕೊಡು ಇವಾಗ ನೋಡು ಕೆ ಹತ್ರ ಹೋಗ್ತಾ ಹೋಗ್ತಾ ಒಂದ್ಸತಿ ಟಿನ್ ಅಂತ ನಿನ್ ಕಡೆ ತಿರುಗ್ತಾಳೆ ಮತ್ತೆ ಗಣಿ ಹತ್ರ ಮಾತಾಡೋ ನೆಪದಲ್ಲಿ ಬಂದು ಒಂದ್ಸತಿ ನಿನ್ನ ನೋಡ್ತಾಳೆ ಗಣಿ ತಿಂಡಿ ಆಯ್ತಾ ಆಗಿಲ್ಲ ಅಂದ್ರೆ ತಗೊಂಬಿಡು ಅಡುಗೆ ಮನೆ ಹತ್ರ ಹೋಗ್ತಾ ಹೋಗ್ತಾ ಒಂದ್ಸತಿ ತಿರುಗ್ತಾಳೆ ಅಭಿ ನನ್ನ ಗಮನಿಸ್ತಿದಾನೋ ಇಲ್ವೋ ಅಂತ ನೋಡಕ್ ತಿರುಗ್ತಾಳೆ ಶಾಲು ನಾನು ಇನ್ನು ಹೋಗ್ಬೋದಾ ಸರಿ ಹೋಗು ಹುಡುಗಿ ಹಿಂಗೆಲ್ಲ ರಿಯಾಕ್ಟ್ ಮಾಡಿದ್ರೆ ಅದು ಲವ್ವೇ ಕಣೋ ನಿಂಗು ಅದೇ ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ ನಿನ್ನೆ ರಜನಿ ಅತ್ತಿಗೆ ಹತ್ರ ಸುಳ್ಳು ಹೇಳಿದೆ ಇಷ್ಟೆಲ್ಲ ಆದ್ಮೇಲೂ ನೀನು ಸುಮ್ಮನಿದ್ರೆ ಅದು ತಪ್ಪು ಕಣೋ ವಿಷಯ ಎಲ್ಲರಿಗೂ ಗೊತ್ತಾಗಿ ಹಾಳಾಗೋದಿಕ್ಕೆ ಮುಂಚೆ ನೀನು ಸರಿ ಮಾಡ್ಕೊ ಅಲ್ವೇ ಪ್ರೀತಿ ನಿನ್ ಕೈಯಲ್ಲಿ ಸಂತೋಷವಾಗಿರಕ್ಕೆ ಅದು ಹೇಗೆ ಸಾಧ್ಯ ನಿನ್ನಿಂದಾಗಿ ಈ ಮನೇಲಿ ಒಂದು ಶುಭ ಕಾರ್ಯನೇ ನಿಂತೋಯ್ತು ನಿನ್ನಿಂದ ನೋವು ತಿಂತ ಇರೋ ಶಾಲಿನಿ ಕಣ್ಮುಂದೇನೆ ಹೀಗೆ ಖುಷಿ ಖುಷಿಯಾಗಿ ಆರಾಮಾಗಿ ಓಡಾಡ್ತಾ ಇದೀಯಾ ನನ್ನಂತವಳಾಗಿದ್ರೆ ಯಾರ ಕಣ್ಗೂ ಕಾಣ್ದಂಗೆ ಎಲ್ಲಾದ್ರೂ ಹೊರಟೋಗಿರ್ತಿದ್ದೆ ನಿನಗಂದೇನ್ ಪ್ರಯೋಜನ ನಮ್ಮನೆಯವ್ರಿಗನ್ಬೇಕು ಚಪ್ಪಲಿನ ಎಲ್ಲಿ ಬಿಡ್ಬೇಕೋ ಅಲ್ಲಿ ಬಿಡದೆ
ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರೆ ಹೀಗೆ ಆಗೋದು. ನಮ್ಮ ಮನೆಯವ್ರಿಗಂತೂ ಬುದ್ಧಿ ಇಲ್ಲ ಸರಿ. ನಮ್ಮ ಮನಸಾಕ್ಷಿ ಅನ್ನೋದೊಂದು ಇರುತ್ತಲ್ವಾ, ಮನಸಾಕ್ಷಿನೇ ಇಲ್ದಿರೋರ್ಗೆ ಏನ್ ಅನ್ನಕ್ಕಾಗತ್ತೆ? ಇದಕ್ಕೇನಂತ್ಯ? ಕರೆದ್ರು ಕೇಳಿಸ್ಕೊಳ್ದೇ ಇರೋ ತರ ಹೋದ್ರೆ ಏನರ್ಥ? ಎಲ್ಲೋ ಏನೋ ಮಿಸ್ ಹೊಡಿತಿದೆ. ತಡಿ, ನೀವಿಬ್ರೆ ಇರುವಾಗ ನಾನು ಏನಾದರೂ ಒಂದು ಮಾಡ್ತೀನಿ. ಅವಾಗಾದ್ರೂ ವಿಷಯನ ಮಾತಾಡಿ ಸರಿ ಮಾಡ್ಕೊ. ತುಂಬ ಸಮಯ ತಗೊಂಬೇಡ. ಡನ್ ಕಣೆ. ನೀನು ಇಷ್ಟು ಬೇಗ ಒಪ್ಕೊಂಡೆ ಅಂದ್ರೆ ನಿನಗೆ ಲವ್ ಬೇಕಣೋ? ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನಿನ್ನಿಂದಾಗಿ ಈ ಮನೇಲಿ ಒಂದು ಶುಭ ಕಾರ್ಯನೇ ನಿಂತೋಯ್ತು. ಚಪ್ಪಲಿನ ಎಲ್ಲಿ ಬಿಡ್ಬೇಕೋ ಅಲ್ಲಿ ಬಿಡದೆ ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ರೆ ಹೀಗೆ ಆಗೋದು. ಪ್ರೀತಿ, ನಾನೆಲ್ಲೋ ಹೊರಗೆ ಹೋಗ್ಬೇಕು, ನೀನು ನನ್ನ ಜೊತೆಗೆ ಬಾರೆ. ನನ್ನ ಮೂಡ್ ಇಲ್ಲ ಶಾಲು, ನೀನು ಹೋಗ್ಬಿಟ್ಪಾ ಪ್ಲೀಸ್. ಹೊರಗಡೆ ಸುತ್ತಾಡ್ಕೊಂಡು ಬಂದ್ರೆ ನಿನ್ನ ಮೂಡು ಸರಿ ಹೋಗುತ್ತೆ. ನಾನು ನಿನಗೆ ಕೈ ಮುಗ್ದು ಕೇಳ್ಕೊಂತಿದ್ದೀನಿ. ಸರಿ ನಡಿ. ಹೇ ಅಭಿ, ಬಾರೋ ವೃಂದಾವನ್ ಗಾರ್ಡನಿಗೆ ಹೋಗೋಣ, ಅರ್ಜೆಂಟು. ಓಕೆ ಡನ್. ನಾನು ಬರಲ್ಲ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ಪ್ರೀತಿ, ಇಷ್ಟೊತ್ತಂಕ ಸರಿನೇ ಇದೆಯಲ್ಲ, ಇವಾಗೇನಾಯ್ತು? ಏನಿಲ್ಲ ಶಾಲು, ನೋಡು ನಾನು ಬರೋ ಬದಲು ಅವನನ್ನು ಕರ್ಕೊಂಡು ಹೋಗು. ನನಗೆ ನೀನೂ ಬರಬೇಕು, ಅಭಿನೂ ಬರಬೇಕು. ಪ್ಲೀಸ್. ಅಲ್ಲ ಕಣೆ ಪ್ರೀತಿ, ಅಭಿ ಬಂದ್ರೆ ನಿನಗೇನು ಪ್ರಾಬ್ಲಮ್? ಇನ್ನೂ ಒಳ್ಳೇದೇ ಅಲ್ವಾ? ಏನಕ್ಕೆ ಅವನ ಜೊತೆ ಟೂನಾ? ಹಾಗೆಲ್ಲ ಹೇಳ್ಬೇಡ, ಸರಿ ಹೋಗಲ್ಲ. ಏನೋ ಒಂದು, ಬನ್ನಿ ವೃಂದಾವನ್ ಗಾರ್ಡನ್ಸಿಗೆ ಹೋಗೋಣ. ಒಳ್ಳೆ ವಾಕ್ ಮಾಡ್ತಾ ಒಳ್ಳೆ ಫ್ರೆಶ್ ಏರ್ ತಗೊಂಡು ಬರೋಣ. ಅವ್ನು ತುಂಬ ಬೋರ್ ಆಗ್ತಿದೆ. ಪ್ರೀತಿ, ನನ್ನ ಮನ್ಸು ಸರಿ ಹೋಗೋಕ್ಕೆ ನೀನು ಅಷ್ಟು ಮಾಡಲ್ವಾ? ಶಾಲಿನಿ, ನೀವಿಬ್ರು ಹೋಗಿ ಬನ್ನಿ. ಏ, ನೀನು ಮತ್ತೆ ಶುರು ಮಾಡಬೇಡ. ಪ್ರೀತಿ ನಡಿ, ನಾವು ಹೋಗೋಣ. ಅಲ್ಲ ಅದು ಏನೋ. ಏನಿಲ್ಲಪ್ಪ, ಬನ್ನಿ ಹೋಗೋಣ.